ನಾವು ಮದುವೆನ ಒಪ್ಪಿಕೊಂಡಿಲ್ಲ ಆದರೂ ಖುಷಿಯಾಗಿದ್ದೀವಿ ಯಾಕಂದ್ರೆ ನಾವು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀವಿ ಆದರೆ ರಕ್ಷಣ ಜೊತೆ ಅದು ಯಾವತ್ತೂ ಸಾಧ್ಯ ಇಲ್ಲ ವಿದ್ಯಾ ಫಾರ್ ಎಕ್ಸಾಂಪಲ್ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂದ್ರೆ ನೀನು ಅದನ್ನ ಒಪ್ಪಿಕೊಂಡು ಬಿಡ್ತೀಯಾ ಹೇಳು योचने कष्ट आगे ವಿದ್ಯೆ ನನ್ನ ಪ್ರೀತಿಸೋ ಹಾಗಾಗೋಗ್ಲಿ ಪ್ಲೀಸ್ ಏನಾಯ್ತು ವಿನವ್ರೆ ಏನಿಲ್ಲ ಕರೆಕ್ಟ್ ಅಲ್ವಾ ರಕ್ಷಾ ಪ್ರೀತಿನ ಮನಸಲ್ಲಿ ಬೆಳೆಸ್ಕೊಂಡ್ಲು ಅದನ್ನ ಮೊದಲೇ ಹೇಳ್ಕೊಂಡಿದ್ರೆ ಇಷ್ಟೊಂದು ಹರ್ಟ್ ಆಗ್ತಿರಲಿಲ್ಲ ನಾನು ಒಪ್ಪಿಕೊಂಡು ಒಪ್ಪಿಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ದೆ ಕೇಳ್ದೆ ಮನಸಲ್ಲಿ ಪ್ರೀತಿನ ಬೆಳೆಸ್ಕೊಂಡ್ಬಿಟ್ಲು ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಳು ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನ ನೋಡ್ತಾ ಇದ್ದಾಳೆ ಆದ್ರೆ ಇವಾಗ ಅವಳು ಮಾಡ್ತಿರೋ ತುಂಬಾ ತಪ್ಪು ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತಿಲ್ಲ ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನ ನೋಡ್ತಿದ್ದಾಳಲ್ಲ ಯಾವತ್ತಿದ್ರು ಅವಳ ಪ್ರೀತಿನ ನೀವು ಒಪ್ಪಿಕೊಳ್ತೀರಾ ಅಂತ ಅವಳು ಸಲಗೆ ತಗೊಳ್ತಾ ಇದ್ದಾಳೆ ಅಷ್ಟೇ ಆಗ ನೋಡಕೋದ್ರೆ ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ನೀನನ್ನ ಪ್ರೀತಿಸ್ತೀಯ ಅಂತ ಹೇಳಬಹುದಲ್ಲ ನೀವು ನಮ್ಮ ವಿಷಯಕ್ಕೆ ಮಧ್ಯದಲ್ಲಿ ತರ್ತಾ ಇದ್ದೀರಾ ಸುಮ್ಮನೆ ಕಸಿಮಿಸಿ ಮಾಡಬೇಡಿ ವಿದ್ಯಾ ಅಲ್ಲೇ ಇರೋದ್ ಮ್ಯಾಟರ್ ನಾನು ನಿನಗೊಂದು ವಿಷಯ ಹೇಳಬೇಕು ನಾನೊಬ್ಬರನ್ನ ಪ್ರೀತಿಸ್ತಿದ್ದೀನಿ ಯಾಕೆ ನಾನು ಪ್ರೀತಿಸಬಾರ್ದಾ ನನಗೂ ಹೃದಯ ಇದೆ ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ ಪ್ರೀತಿಸ್ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದೆ ಹೃದಯ ಕೊಟ್ಬಿಟ್ಟಿದ್ದೀನಿ ಅವ್ರ ಜೊತೆ ಜೀವನ ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಫ್ ಕೋರ್ಸ್ ಅವರು ನನ್ನ ಪ್ರೀತಿನ ಒಪ್ಪಿಕೊಂಡ್ರೆ ಮಾತ್ರ ಹೌದು ವಿದ್ಯಾ ನಾನು ನಿಜ ಹೇಳ್ತಿದ್ದೀನಿ ನಾನು ನಿಜವಾಗ್ಲೂ ಒಬ್ಬರನ್ನ ಪ್ರೀತಿಸ್ತಿದ್ದೀನಿ ಅವ್ರ ಜೊತೆ ಜೀವನ ನಡೆಸಕ್ಕೆ ನನಗೆ ನಿನ್ನ ಪರ್ಮಿಷನ್ ಬೇಕು ಯಾಕಂದ್ರೆ ನಾನು ನಿನಗೆ ತಾಳಿ ಕಟ್ಟಿದ್ದೀನಲ್ವಾ ಸೋ ಆದಷ್ಟು ಬೇಗ ಅವರಿಗೆ ಪ್ರಪೋಸ್ ಮಾಡ್ತೀನಿ ಅಲ್ಲ ನೀವು ನೀವೊಬ್ಬರನ್ನ ಪ್ರೀತಿಸ್ತಾ ಇದ್ದೀರಾ ನನಗೆ ಹೇಳಲೇ ಇಲ್ಲ ನಿನಗೆ ನನ್ನ ಜೀವನದಲ್ಲಿ ಆಗೋದೆಲ್ಲ ಹೇಳ್ಬೋದು ಅಂತ ಗೊತ್ತಿರಲಿಲ್ಲ ನಿನಗೆ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡೆ ಓ ಹೌದಾ ಸರಿ ಅದು ನಾನು ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಮಾಡಿದ್ರೆ ಕೇಳಿಬಿಟ್ಟೆ ನಿಮ್ಮ ಲೈಫ್ ನಿಂದು ನಾನು ಕೇಳಬಾರದಿತ್ತು ವಿದ್ಯಾ ಹಾಗಲ್ಲ
ನೀನಿದನ್ನ ತಿಳ್ಕೊಳ್ಳಬೇಕು ನಿನ್ನ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಯು ಆರ್ ಮೈ ಗುಡ್ ಫ್ರೆಂಡ್ ಫಿಲಾಸಫರ್ ಗೈಡ್ ಎಲ್ಲ ನಾನು ಯಾರನ್ನು ಪ್ರೀತಿಸ್ತೀನಿ ಅಂತ ನಿನಗೆ ತಿಳಿಯಲೇಬೇಕು ಇದೆಲ್ಲ ಯಾಕೆ ನನಗೆ ಹೇಳ್ತಾ ಇದೀರಾ ನನಗೂ ನಿಮ್ಮ ಲೈಫ್ಗೂ ಯಾವ ಸಂಬಂಧನೂ ಇಲ್ಲ ಪ್ಲೀಸ್ ನನಗೆ ಇದೆಲ್ಲ ಹೇಳಬೇಡಿ ಸುಮ್ಮನೆ ಮಿಜಿಮಿಜಿ ಆಗುತ್ತೆ ವಿದ್ಯಾ ಕೋಪ ಮಾಡ್ಕೋಬೇಡ ಕೋಪ ಮಾಡ್ಕೊಂಡ್ರೆ ನನ್ನ ಬಗ್ಗೆ ಕನ್ಸರ್ನ್ ಇದೆ ಅಂತ ಆಯ್ತಲ್ವಾ ಅದು ಹಾಗಲ್ಲ ನಾನು ನನಗೆ ಗೊತ್ತು ವಿದ್ಯಾ ನಾವಿಬ್ಬರು ಫ್ರೆಂಡ್ಸ್ ಅಂದಮೇಲೆ ಮನಸಲ್ಲಿ ಇದನ್ನ ಹೇಳ್ಕೋಬಹುದು ಹೇಳ್ತೀನಿ ಆದ್ರೆ ಈಗಲ್ಲ ಆಲ್ ಜೊತೆ ಟೈಮ್ ಫಿಕ್ಸ್ ಮಾಡ್ತೀನಿ ನೀನು ಜೊತೆಗೆ ಬಾ ನಿನ್ನ ಅವಳಿಗೆ ಇಂಟರ್ವ್ಯೂಸ್ ಮಾಡ್ಸಿ ಆಮೇಲೆ ಪ್ರಪೋಸ್ ಮಾಡ್ತೀನಿ ಅಲ್ಲ ಅದು ತುಂಬಾ ಕಸಿಮಿಸಿ ಆಗುತ್ತೆ ನಾನು ಯಾಕೆ ಬರಲಿ ನಾನು ಅವರನ್ನ ಮೀಟ್ ಮಾಡೋದೇನ ಅವಶ್ಯಕತೆ ಇಲ್ಲ ಆದ್ರೆ ಇನ್ನೊಂದು ವಿಷಯ ರಕ್ಷಣೆಗೆ ಪ್ಲೀಸ್ ಈ ವಿಷಯ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಜೀವನದಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ಅವಳು ಗೊತ್ತಾದ್ರೆ ಅವಳಿಗೆ ಹಿಡಿದಿರೋ ಕೆಟ್ಟದಾರಿ ಎಲ್ಲ ಬಿಟ್ಬಿಡ್ತಾಳೆ ಅಂತ ಅನ್ಸುತ್ತೆ ಅದು ಹೇಳಿನೇ ಇಷ್ಟೆಲ್ಲ ಆಗಿರೋದು ಐ ಥಾಟ್ ಅವಳು ಅರ್ಥ ಮಾಡ್ಕೋತಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಬಟ್ ಅವಳು ಕೆಡ್ದಾಗ ಯೋಚನೆ ಮಾಡಿ ಏನೇನೋ ಮಾಡಕ್ಕೆ ಶುರು ಮಾಡಿದಾಳೆ ಅಲ್ಲ ನಿಮ್ಮ ಮೇಲಿರೋ ಪ್ರೀತಿಗೆ ಅವಳು ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ನಿಮ್ಮನ್ನು ಒಪ್ಪಿಸ್ತೀನಿ ಅಂತ ಹಠ ಹಿಡಿತಾ ಇದ್ದಾಳೆ ಆದರೆ ಅವಳು ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು ಪ್ರೀತಿ ಅನ್ನೋದು ಬಿಸ್ನೆಸ್ ಅಲ್ಲ ನಾನು ಕೊಡ್ತೀನಿ ನೀನು ಕೊಡಬೇಕು ಅನ್ನೋದಕ್ಕೆ ಈಗ ನಾನು ಅಷ್ಟೇ ಅವಳನ್ನ ಪ್ರೀತಿಸ್ತಿದ್ದೀನಿ ಅವಳು ಒಪ್ಪಲಿಲ್ಲ ಅಂದ್ರೆ ಫೋರ್ಸ್ ಮಾಡಲ್ಲ ರಕ್ಷಣ್ ತರ ಕೆಟ್ಟ ಯೋಚನೆನೂ ಮಾಡಲ್ಲ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ಅವಳು ನನ್ನ ಪ್ರೀತಿಸಿದ್ರೆ ಒಟ್ಟಿಗೆ ಇರ್ತೀವಿ ಇಲ್ಲ ಅಂದ್ರೆ ಫೇಟ್ ಅನ್ಕೊಂಡು ಸುಮ್ಮನೆ ಇರ್ತೀನಿ ನನಗೆ ಸೆಲ್ಫಿಶ್ ಲವ್ ಬೇಡ ಅವಳು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದೆ ಹೋದ್ರು ಸುಖವಾಗಿರ್ಬೇಕು ಅದನ್ನ ದೂರದಿಂದ ನೋಡಿಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅದೇ ರಕ್ಷ ಆಗಿ ಮಾಡ್ತಾಳ ಜೀವಕ್ಕೆ ಅಪಾಯ ಮಾಡ್ತೀನಿ ಅಂತ ಹೆದರಿಸಿ ಪ್ರೀತಿನ ಬಲವಂತ ಒಪ್ಕೊಳ್ಳೋಗಿ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ ವಿದ್ಯಾ ನೀನು ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಬಗ್ಗೆ ಯೋಚನೆ ಮಾಡು ನಮ್ಮ ಜೀವನ ಸರಿ ಇರಬೇಕು ನಮ್ಮ ಜೀವನನ ಅಂದ್ರೆ ಐ ಮೀನ್ ನಾನು ನಿನಗೆ ನನ್ನ ಹುಡುಗಿನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ನೋಡ್ಬಿಟ್ಟು ಓಕೆ ಮಾಡು ಆಮೇಲೆ ಅವಳಿಗೆ ಪ್ರಪೋಸ್ ಮಾಡ್ತೀನಿ ನನ್ನ ಕಡೆಯಿಂದ ಇಫ್ ಯು ಡೋಂಟ್ ಮೈಂಡ್ ನೀನು ಅವಳಿಗೆ ಕನ್ವಿನ್ಸ್ ಮಾಡು ಸರಿನಾ ಅವಳಿಲ್ದೆ ನನಗೆ ಜೀವನನೇ ಇಲ್ಲ ನನ್ನ ಮೇಲೆ ಸ್ವಲ್ಪ ಕನ್ಸರ್ನ್ ಇರಲಿ ರಾಮ ಇವ್ರ ಯಾಕೆ ನನ್ನ ಇಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ ಇವ್ರು ಪ್ರೀತಿಸೋ ಹುಡುಗಿ ಹತ್ರ ನಾನೇನಂತ ಮಾತಾಡ್ಲಿ ಆದ್ರೂ ಇನ್ನೂರ ಒಬ್ಬರನ್ನ ಪ್ರೀತಿಸ್ತಾ ಇದ್ದಾರ ನನಗೆ ಅರ್ಥನೇ ಆಗ್ತಾ ಇಲ್ಲ ಹೀಗೆ ನಡೀತಾ ಇದ್ರೆ ರಕ್ಷಾ ವಿನು ಅವ್ರನ್ನ ಪೂರ್ತಿ ಕಳ್ಕೊಳ್ತಾಳೆ ಅವಳು ಈಗಲಾದ್ರೂ ಸರಿ ಹೋಗ್ಬೇಕು ಆದ್ರೆ ವಿನೂರು ಪ್ರೀತಿಸ್ತಾ ಇದಾರಾ ನನಗೆ ಯಾಕೆ ಬೇಜಾರಾಗ್ತದೆ ವಿನೂರು ಒಂದು ಹುಡುಗಿನ ಪ್ರೀತಿಸ್ತಾ ಇದಾರೆ ಅವ್ರ ಜೊತೆ ಖುಷಿಯಾಗಿರ್ತಾರೆ ನನಗೂ ಖುಷಿ ಆಗ್ಬೇಕಲ್ವಾ ನನಗೊಂಥರ ಕಸಿಮಿಸಿ ಆಗ್ತದೆ
ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಕಣೋ ಅನಂತ, ನಿದ್ದೆ ಬರ್ತಾ ಇಲ್ಲ. ಮನಸ್ಸಿಗೆ ಏನೋ ಒಂದು ಕೊರಗು. ಈ ಮನೆಗೆ ಏನಾಗಿದೆಯೋ, ನೆಮ್ಮದಿನೇ ಇಲ್ಲದಾಗ ಆಗಿದೆಯಲ್ಲೋ. ಯಾಕಪ್ಪ? ನೋಡು, ನೀನು ಮೊದಲು ಪ್ರಭಾವತಿನ ಕರ್ಕೊಂಡ ಬಾ. ಅವಳು ಆಡಿದ್ದೆ ಆಟ ಆಗೋಗಿದೆ. ಇಲ್ಲಿ ಬೇಜಾರಾಯ್ತು ಅಂತ ದೂರ ಹೋಗ್ಬಿಡದ? ಅವಳನ್ನ ಕರ್ಕೊಂಡ್ ಬರೋದು ಬಿಟ್ಟು ನೀನು ಸುಮ್ಮನೆ ಹಾಗೆ ಇದೆಯಲ್ಲ. ಅಪ್ಪ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಪ್ಪ. ಲೀಲಾವತಿ ಬಗ್ಗೆ. ನೋ, ಅವಳ ಹೆಸರು ಬೇಡ. ನೀನು ನನಗೆ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ಯಾ, ಆ ಲೀಲಾವತಿ ಹೆಸರು ಇಲ್ಲಿ ಯಾರು ಆಡಬಾರ್ದು ಅಂತ ಅಲ್ವೋ? ಅವತ್ತು ನೀನು ಹಸೆಮಣೆ ಮೇಲೆ ಕೂತಿರ್ಬೇಕಾದ್ರೆ ಅವಳು ನಿನಗೆ ಮೋಸ ಮಾಡಿ ಓಡ್ ಹೋದ್ಲಲ್ಲೋ. ಅವಳ ಹೆಸರು ಬೇಕಾ ಇವಾಗ? ಇಷ್ಟು ವರ್ಷ ಆದ್ಮೇಲೆ ಅವೆಲ್ಲ ಸುಳ್ಳು ಅನ್ನಿಸ್ತಾ ಇದೆಪ್ಪ. ಲೀಲನ್ ಸ್ವಭಾವ, ಅವಳಿದ್ದಿದ್ದ ರೀತಿ ನೋಡಿದ್ರೆ ಅವಳು ನನಗೆ ಮೋಸ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಇದ್ರ ಹಿಂದೆ ಇನ್ನೇನೋ ನಡೆದಿದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅನಂತು, ಹಳೆದನ್ನೆಲ್ಲ ಕೆದಕಿ ಏನು ಪ್ರಯೋಜನ ಇಲ್ಲ ಕಣೋ. ನೋಡು, ಈಗ ನಿನ್ನ ಹೆಂಡತಿ ನಿನಗೆ ಮುಖ್ಯ. ಮೊದಲು ಹೋಗಿ ಅವಳನ್ನ ಕರ್ಕೊಂಬಾ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೌದಪ್ಪ, ಎಲ್ಲ ಸರಿ ಹೋಗುತ್ತೆ ಅಂತ ನನಗೂ ಅನಿಸ್ತಾ ಇದೆ. ಎಲ್ಲ ಸರಿ ಮಾಡ್ತೀನಿ. ಗುಡ್ ನೈಟ್. ನನ್ನನ್ನ ಎದುರಾಕೊಂಡು ಆ ರೂಮಲ್ಲಿ ಆ ಕೆಲಸದವ್ರ ಜೊತೆ ಆರಾಮಾಗಿರ್ಬೋದು ಅನ್ಕೊಂಡಿದ್ಯಾ ವಿನು? ಪ್ರತಿ ಕ್ಷಣ ನೀನು ನನ್ನೇ ಜ್ಞಾಪಿಸ್ಕೋಬೇಕು, ನಾನು ನಿನಗೆ ಅಭ್ಯಾಸ ಆಗಬೇಕು. ಯಾಕಂದರೆ ವಿದ್ಯುನ್ನ ನನ್ನ ನಿನ್ನ ದಾರಿಯಿಂದ ದೂರ ಹೋಗೋ ಹಾಗೆ ಮಾಡ್ತಿದ್ದೀನಿ. ಆಮೇಲೆ ನೀನು ನನ್ನ ಜೊತೆಗೆ ಇರಬೇಕು. ಪಾಪ, ಫೋನ್ ಮಾಡ್ತಿದ್ದಾಳೆ. ಹಲೋ ವಿದ್ಯಾ, ನಾನು ಹೊರಟೋಗ್ತೀನಿ ಕಣೆ. ನೀನು ವಿನು ಇಬ್ರು ಆರಾಮಾಗಿರಿ ಆಯ್ತಾ? ರಕ್ಷಾ, ಏನ್ ಹೇಳ್ತಾ ಇದ್ಯಾ? ನಾನು ಇಲ್ಲೇ ಇದ್ರೆ ಏನಾದ್ರೂ ತೊಂದರೆ ಕೊಡ್ತಾನೆ ಇರ್ತೀನಿ ಕಣೆ. ವಿದ್ಯಾ, ನಾನು ತುಂಬಾ ಕೆಟ್ಟವಳು ಕಣೆ. ಈಗ ಆಲ್ರೆಡಿ ನಾನು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನಾನ್ ಸತ್ರು ಯಾರಿಗೂ ಹೇಳ್ಬೇಡ ವಿದ್ಯಾ, ಪ್ಲೀಸ್ ಕಣೆ. ನೀನು ವಿನು ಆರಾಮಾಗಿರಿ. ಟೇಕ್ ಕೇರ್ ಆಫ್ ವಿನು, ಸರಿನಾ? ಬಾಯ್ ವಿದ್ಯಾ. ಅಲ್ಲ,
ರಕ್ಷಾ 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 ಏನ್ ಪೆದ್ದಿನೇ ವಿದ್ಯಾ ನೀನು, ನಾನು ಏನ್ ಹೇಳಿದ್ರು ನಂಬ್ತಿಯಲ್ಲ. ನನ್ನ ಪ್ರೀತಿಸಬೇಡ ಅಂತ ಯಾಕೋ ಅಂತ್ಯ? ನನ್ನನ್ನ ಮನುಷ್ಯನಾಗಿ ಇರೋದಕ್ಕೆ ಬಿಡು. ಈಗ ನೋಡು, ನೀನ್ ನನ್ನ ಜೊತೆ ಬಲವಂತವಾಗಿ ಇರಬೇಕು. ಹಾಗೆ ಮಾಡ್ತೀನಿ. ಇವೆಲ್ಲ ಬೇಕಿತ್ತಾ ನಿಂಗೆ?